ಬಿಯರ್ ಹುಕ್ಕಿ ಅರಿತಿದೆ. ಹಾಗಂತ ಜಾಸ್ತಿ ಕುಡಿಬೇಡ, ಕಡಿಮೆ ಕುಡಿ. ಆಯ್ತು ಸರಿ ಬಿಡೋ. ಲೇ ಏನು ಕುಡಿತೀರ ಕುಡೀರಿ, ಏನು ತಿನ್ನಬೇಕೋ ತಿನ್ನಿ, ನಿಮ್ಮಿಷ್ಟ. ನಮ್ಮ ಪ್ರೋಗ್ರಾಮ್ ದೊಡ್ಡದಾಗಿ ಸಕ್ಸಸ್ ಆಗಿದೆ, ನಾವೆಲ್ಲರೂ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಪ್ರೋಗ್ರಾಮ್ನ ಅಷ್ಟು ಸಕ್ಸಸ್ ಮಾಡಿ ಇಷ್ಟು ಸೈಲೆಂಟ್ ಆಗಿದೆಯಲ್ಲೋ, ನೀನು ಹ್ಯಾಪಿನಾ? ಫುಲ್ ಹ್ಯಾಪಿ. ನೀನು ಹ್ಯಾಪಿ ಅಂದ್ರೆ ನಾನು ಹ್ಯಾಪಿನ. ಲೇ ಇದನ್ನ ಇಟ್ಕೊಳ, ಎಮರ್ಜೆನ್ಸಿಗೆ ಬೇಕಾಗತ್ತೆ. ತೋರೆ, ನನಗೇನೇ ಬೇಕಂದ್ರೂ ನೀನು ಇದೆಯಾ ಅಂದಮೇಲೆ ಎಸ್ಸರಿ ಹೇಳಿದ್ರು ಮತ್ತಿದ್ಯಾಕೆ? ನಂಗೆ ಮ್ಯೂಸಿಕ್ ಅಂದ್ರೆ ಪ್ರಾಣ, ಅಪ್ಪಂಗದು ಇಷ್ಟ ಆಗ್ತಿಲ್ಲ. ಪ್ರತಿ ಸರಿನೂ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ನೀನು ನಿನಗಿಷ್ಟ ಬಂದ ಹಾಗಿರ್ತೀಯ, ನಾನು ಕೂಡ ನಿನ್ನ ಹಾಗೆ ಇರ್ಬೇಕು ಅನ್ಕೋತೀನಿ. ಆದ್ರೆ ಅದು ಹೇಗೆ? ನಮಗಿಷ್ಟ ಇರೋ ತರ ನಮ್ಮ ಲೈಫ್ ಇಲ್ಲ ಅಂದ್ರೆ ಲೈಫ್ ಇದ್ರೂ ವೇಸ್ಟ್. ನಮಗ್ ಬೇಕಾಗಿರೋದನ್ನ ಗಟ್ಟಿಯಾಗಿ ಕೇಳಿಲ್ಲ ಅಂದ್ರೆ ಗೋಲ್ಸ್ ಇದ್ರು ವೇಸ್ಟ್. ನೀನು ಹೋಗ್ತಿದ್ಯಾ? ಗುಡ್ ನೈಟ್. ಗುಡ್ ನೈಟ್. ಇವರೆಲ್ಲರಿಗಿಂತಲೂ ನಾನೇ ಸುಂದರವಾಗಿರೋದ್ರಿಂದ ಪ್ರಪೋಸ್ ಮಾಡಿದ ತಕ್ಷಣ ಓಕೆ ಅಂತಾಳೆ. ಹೋಗ್ತಾ ವಿಷಯ ಹೇಳ್ಬಿಡ್ತೀನಿ. ಲೇ ಮನೆ ಹತ್ರ ಡ್ರಾಪ್ ಮಾಡು. ಲಕ್ಷ ಕೊಟ್ಟು ಬೈಕ್ ತಗೊಂಡಿರೋದು ನೀನ್ ಹತ್ತದಕ್ಕ? ಈ ಬೈಕ್ ಹತ್ಬೇಕಂದ್ರೆ ಮಿನಿಮಮ್ ಸ್ಟಾರ್ ಆದ್ರೂ ಆಗಿರ್ಬೇಕು ಅಥವಾ ನನ್ನ ಸುನೀತನಾದ್ರೂ ಆಗಿರ್ಬೇಕು. ಚೇ ಸೈಡ್ ಹೋಗು. ತುಂಬಾ ಲೇಟ್ ಆಗಿದೆ, ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಪ್ಲೀಸ್, ಥ್ಯಾಂಕ್ ಯು. ಹಲೋ, ಬ್ಯಾಕ್ ಅಲ್ಲಿ ಬಾಲಿವುಡ್ ಸ್ಟಾರ್ ಹತ್ಬೇಕಂದ್ರೆ ಫ್ರಂಟ್ ಅಲ್ಲಿ ಮ್ಯಾಟರ್ ಬೇಕಮ್ಮ. ದರಿದ್ರ ಮುಗ್ದಾನೆ ನಡಿಯ. ನನಗ್ ದರಿದ್ರ ಇರೋದ್ರಿಂದಾನೆ ನಿನ್ನ ಹತ್ತಿಸ್ಕೊಂಡು ಹೋಗ್ಬೇಕಾಗಿದೆ. ಛೇ, ರಾಜ್ ಈ ಪ್ರಾಬ್ಲಮ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಸರಿನಾ? ಟೈಮ್ ಎಷ್ಟು? ಅಮ್ಮ ಕಾಫಿ. ಓಹ್ ಅಬ್ಬಾ, ಅಮ್ಮ ಕಾಫಿ. ಇದ್ದಕ್ಕಿದ್ದಾಗ ಯೋಚನೆ ಮಾಡ್ತಿದ್ಯಾ? ಆಫೀಸಲ್ಲಿ ನೋಡಿದ್ರು, ಕಾಲೋನಿಯಲ್ಲಿ ನೋಡಿದ್ರು, ಎಲ್ಲರ ನೋಟ ನನ್ನ ಮೇಲೆ ಇದೆ. ಎಷ್ಟೇ ಆಗಲಿ ಮದುವೆ ಆಗದಿರೋ ಹುಡುಗಿ ಅಲ್ವಾ, ಯಾವುದಕ್ಕೂ ಯೋಚನೆ ಮಾಡಬೇಕಾಗತ್ತೆ. ನನಗೆ ಗೊತ್ತು ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂದಾಗ ಈ ಮನೆಯಲ್ಲಿ ಅಪ್ಪ ಇದ್ರು, ಈಗ ನಾನಿದ್ದೀನಿ. ಈ ಫ್ಯಾಮಿಲಿಗೆ ನನ್ನ ತಮ್ಮ ಇದ್ದಾನೆ ಅಂತ ಅನಿಸಿದ್ದೆ. ನಾನೇ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ. ರಾತ್ರಿ ಮನೆಗೆ ಯಾಕೆ ಬರಲಿಲ್ಲ? ಈಗ ಬಂದಿದ್ದೀನಲ್ವಾ. ನಿನ್ನನ್ನು ಪ್ರೀತಿಸಿರೋ ಕಾರಣಕ್ಕೆ ಇಲ್ಲೇ ಇರು ಅಂದರೆ ಹ್ಯಾಪಿಯಾಗಿರ್ತೀನಿ. ಆದರೆ ನಿನ್ನನ್ನು ಕೇರ್ ಮಾಡದೇ ಇರೋ ನಿನ್ನ ತಮ್ಮನಿಗೋಸ್ಕರ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದೆಯಲ್ಲ, ಅದು ನೋವಾಗ್ತಿದೆ. ಪದ್ಮಾ,